ಬರಲಿ, ಒಗ್ಗಟ್ಟಿರಲಿ, ಏನೇ ಬರಲಿ, ಒಗ್ಗಟ್ಟಿರಲಿ, ಏನೇ ಬರಲಿ, ಒಗ್ಗಟ್ಟಿರಲಿ. ಚುನಾವಣೆ ಬೇಕೇ ಬೇಕು, ಚುನಾವಣೆ ಬೇಕೇ ಬೇಕು, ಚುನಾವಣೆ ಬೇಕೇ ಬೇಕು, ಮಾಡಲೇಬೇಕು, 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 ಚುನಾವಣೆ ಮಾಡಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಮಾಡಲೇಬೇಕು, ಮಾಡಲೇಬೇಕು, ಚುನಾವಣೆ ಮಾಡಲೇಬೇಕು. ನನ್ನ ಹೆಸರು ಬೈರೆಡ್ಡಿ ಅಂತ ಹೇಳ್ಬಿಟ್ಟು ನಾನು ಬೆಸ್ಕಾಮಲ್ಲಿ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತೀನಿ. ಹಾಗೆ ನಮ್ಮ ನೌಕರರ ಪತ್ತಿನ ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ. ಅದು ಸರ್ವಾನುಮತದಿಂದ ಆಯ್ಕೆ ಆಗಿದ್ದೀನಿ. ಈಗ ಡೆಲಿಗೇಟ್ ಎಲೆಕ್ಷನ್ ಅಂತ ಬಂತು. ಹೋದ ಸಾರಿ ಇದೇ ಥರ ಭಾನುವಾರದತ್ತು ಮಾಡಿಕೊಂಡು ಅವೆಲ್ಲ ತುಂಬ ಅನಾನುಕೂಲವಾಗೇ ಮಾಡಿಕೊಂಡ್ರು, ನಮ್ಗೆ ಗೊತ್ತಿಲ್ಲದಂಗೆ ಮಾಡಿಕೊಂಡ್ರು. ಈ ಸರಿ ನಮ್ಮ ಬೆಂಗಳೂರಿಂದ ಸೆಂಟ್ರಲ್ ಕಮಿಟಿ ಏನು ನೋಟಿಫಿಕೇಶನ್ ಹಾಕಿದಾರೆ ಅದರ ಪ್ರಕಾರ ಗೇಟ್ ಮೀಟಿಂಗ್ ಕರೆದು 22ನೇ ತಾರೀಕು ಒಳಗೆ ಡೆಲಿಗೇಟ್ ಸೆಲೆಕ್ಷನ್ ಮಾಡಿ ನಮಗೆ ಲಿಸ್ಟ್ ಕಳಿಸ್ಬೇಕು ಅಂತ ಅನೌನ್ಸ್ ಮಾಡಿದರು. ಅದೇ ಥರ ನಿನ್ನೆ ನಾವು ಕೆಲವ್ರಿಗೆ ಹೋದ ಸಾರಿ ಮಾಡ್ದಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿದಾಗ ಇಲ್ಲಿ ಲೋಕಲ್ ಕಮಿಟಿ ಸ್ಥಳೀಯ ಸಮಿತಿ ಏನು ಅದು ಕಾರ್ಯದರ್ಶಿ ಇರ್ತಾರೋ ಅವ್ರಿಗೆ ನಮ್ಮ ಪ್ರವೀಣ್ ಕುಮಾರ್ ಅವ್ರ ಮುಖಾಂತರ ಫೋನ್ ಮಾಡಿಸಿ ನೋಟಿಫಿಕೇಶನ್ ಹಾಕಿ ಮಾಡಬೇಕಪ್ಪ, ನಾವು ಎಂಪ್ಲಾಯ್ಸ್ನೆಲ್ಲ ವಿಚಾರಿಸಿದ್ದೀವಿ, ಚುನಾವಣೆನೇ ಮಾಡಬೇಕು ನೀವು, ಯಾಕಂದರೆ ಎಂಪ್ಲಾಯ್ಸ್ಗೆ ಯಾವ ನೌಕರರಿಗೆ ಯಾವುದೇ ಒಂದು ರೀತಿ ನ್ಯಾಯ ಕೇಳೋಕ್ಕೆ ನಮ್ಗೆ ಯಾರಿಗೂ ಒಂದು ನಾಯಕರಿಲ್ಲ, ಇರೋ ನಾಯಕರೆಲ್ಲನೂ ನಮ್ಮನ್ನು ಬೆದರಿಸ್ಕೊಂಡೇ ಹೋಗ್ತಾ ಇದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಇನಾಮಿನೇಷನ್ಗೆ ಒಪ್ಪಬೇಡಿ ಅಂತಂದರು. ಅದೇ ರೀತಿ ನಾವು ಆಯಿತು, ಎಲೆಕ್ಷನ್ ಆಫೀಸರ್ ಯಾರು ನಾಳೆ ಬರ್ತಾರೋ ಅವ್ರಿಗೆ ನಾವು ಮನವಿ ಪತ್ರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮನವಿ ಪತ್ರ ರೆಡಿ ಮಾಡ್ಕೊಂಡು ಬಂದಿದ್ವಿ. ಈಗ ಇಲ್ಲಿ ಸಭೆ ಎಲ್ಲ ಸೇರ್ತಾನೆ, ಸುಮಾರು ಒಂದು 100-150 ಜನನೂ ಸೇರಿದ್ವಿ. ಸಭೆ ಪ್ರಾರಂಭವಾಗ್ತಿದ್ದಂಗೆ ಈಗ KME ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡಿಬೇಕಾದ ಸಭೆ ಇದು. ಅವರು ಸಭೆ ಪ್ರಾರಂಭ ಮಾಡ್ತಾ ಇದ್ದಂಗೆ ಏನೋ ಅವರು ಆಯ್ಕೆ ಮಾಡ್ಕೊಂಡು ಬಂದಿರತಕ್ಕಂಥ ಪ್ರತಿನಿಧಿಗಳ ಹೆಸರು ಹೇಳಿಕೊಂಡು ಬಂದರು. ಇಲ್ಲ, ನೀವು ಹೆಸರುಗಳನ್ನೇ ಹೇಳಬೇಡಿ ದಯವಿಟ್ಟು, ನಾವು ಚುನಾವಣೆಗೆ ಮುಂದಾಗಿದ್ದೀವಿ, ನೌಕರರೆಲ್ಲನೂ ಬೇರೆ ಕ್ಯಾಂಡಿಡೇಟ್ಸನ್ನ ಸೆಲೆಕ್ಟ್ ಮಾಡಬೇಕು ಅಂತ ನಮಗೆ ರೆಫರ್ ಮಾಡಿದ್ದಾರೆ. ಅದ್ರ ಪ್ರಕಾರ ಚುನಾವಣೆ ಆಗಲೇಬೇಕು. ನೀವು ಕಾನೂನುಬದ್ಧವಾಗಿ ಏನಿದೆಯೋ ಅದ್ರ ಪ್ರಕಾರ ನೀವು ಚುನಾವಣೆ ಮಾಡಿಕೊಡಿ. ನಿಮ್ಮ ಇವಾಗ ರೂಲ್ಸ್ ಪ್ರಕಾರ ಇವಾಗ ಎಲೆಕ್ಷನ್ ಆಫೀಸರ್ ಕರೆಸಿರ್ಬೇಕಲ್ಲ, ಎಲ್ಲಿ ಕರೆದಿದ್ದಾರೆ ಅಂತ ಕೇಳಿದಾಗ ಬರ್ತಾರೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ ಅಂತ ಹೇಳಿದ್ರು. ಇಲ್ಲ, ಈ ಸಭೆ ಈಗ ಎಲ್ಲ ಫೈನಲ್ ಮಾಡ್ಕೊಂಡಿದ್ದೀವಿ, ಎಲ್ಲ ಮುಗೀತು ಸಭೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಯಾರನ್ನೂ ಮಾತಾಡೋಕ್ಕೆ ಬಿಡಲಿಲ್ಲ. ಸೊ ಹಂಗಾಗಿ ನಮ್ಮ ನೌಕರರು ಪ್ರತಿ ಸಾರಿ ಹಿಂಗೆ ಆಗ್ತಾಯಿದ್ರೆ ನಮ್ಮ ನೌಕರರಿಗೆ ನ್ಯಾಯ ನಾವು ಕೊಡೋಕ್ಕಾಗಲ್ಲ. ಸೊ ಹಂಗಾಗಿ ಈ ತಮ್ಮ ಪತ್ರಿಕಾ ಮಾಧ್ಯಮದವರು ಈಗ ಏನು ಇವತ್ತು ಈ ನ್ಯೂಸನ್ನು ಬೇಗ ಸ್ಪ್ರೆಡ್ ಮಾಡಿ, ಮತ್ತು ಈ ಎಲೆಕ್ಷನ್ ಆಫೀಸರ್ ಇನ್ನೂ 2-3 ಡೇಸ್ ಟೈಮ್ ಇದೆ, ನಮಗೆ ಚುನಾವಣೆ ನಡೆಸ್ಕೊಡ್ಬೇಕು, ನಮ್ಮ ಎಂಪ್ಲಾಯ್ಸ್ಗೆ ನೌಕರರಿಗೆಲ್ಲ ನಾನು ನ್ಯಾಯ ದೂರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಆ KME ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಓಪನ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೋ ನೌಕರರು ಯಾಕೋ ನನಗಂತೂ ಗೊತ್ತಿಲ್ಲ, ಕೆಲವರು ಭಯಪಡ್ತಾರೆ ಯಾಕೆ ಅಂತೂ ನನಗೆ ಗೊತ್ತಿಲ್ಲ. ನೀವು ಅವರು ಪರ್ಸ್ನಲಾಗಿ ನಾನು ಫೋನ್ ಮಾಡಿ ಕೇಳಿದಾಗ ಅವೆಲ್ಲ ನಾವು ಹೇಳಲ್ಲ, ನೀವು ಚುನಾವಣೆ ಮಾಡಿ, ನಾವು ನಿಮಗೆ ವೋಟ್ ಮಾಡ್ತೀವಿ, ಕಮಿಟಿನೇ ಚೇಂಜ್ ಮಾಡ್ಬೇಕು. ಇಷ್ಟೆಲ್ಲ ಇವಾಗ ನೀವು ಸೊಸೈಟಿದೇ ತೊಗೊಳ್ಳಿ, ಅದೇ ಸೊಸೈಟಿ ಅಂದರೆ ಪತ್ತಿನ ನೌಕರರ ಸಂಘ, ಬೇರೆ ಎಲೆಕ್ಷನ್ಗಳು ಯಾವುದೇ ತೊಗೊಳ್ಳಿ, ನಿಮಗೆಲ್ಲ ಮತ ಹಾಕಿದ್ದೀವಿ, ಕಂಪ್ಲೀಟ್ ಟೀಮ್ ಏನಿದೆಯೋ ಅದೇ ಟೀಮನ್ನೇ ನಾವು ಗೆಲ್ಸಿದ್ದೀವಿ, ಇದನ್ನ ಯಾಕೆ ಇನಾಮಿನೇಷನ್ಸಾಗಿ ಮಾಡ್ಕೊತಾ ಹೋಗ್ತೀರಾ? ಇದರಲ್ಲೂ ನಮ್ಗೆ ನ್ಯಾಯ ಯಾವುದರಲ್ಲೂ ಸಿಗ್ತಾ ಇಲ್ಲ. ದಯವಿಟ್ಟು ನೀವು ಚುನಾವಣೆ ಮಾಡಿ ಮತ್ತೆ ನಾವು ನಿಮ್ಗೆ ಗೆಲ್ಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಇವತ್ತು ನಮಗೆ ಚುನಾವಣೆ ಮಾಡೋದಕ್ಕೆ ಪ್ರಕ್ರಿಯೆ ಮಾಡೋಕ್ಕೆ ಅವರು ಅನುವು ಮಾಡಿಕೊಡಲಿಲ್ಲ. ಇದೆಲ್ಲ ಫುಲ್ ಪ್ರಕ್ರಿಯೆ ಎಲ್ಲ ಅವ್ರ ಕೈಯಲ್ಲೇ ಇತ್ತು. ಅವರೇ ಒಂದು ಹೈಯರ್ ಆಫೀಸರ್ ಆಗಿ ಅಧ್ಯಕ್ಷತೆ ತೆಗೆದುಕೊಂಡು ಸೆಂಟ್ರಲ್ ಕಮಿಟಿಯಲ್ಲಿ ಅವರು ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವರು ನಿಂತು ಮಾಡಬೇಕಾದ ಒಂದು ಒಳ್ಳೆ ಕೆಲಸದಲ್ಲಿ ಪ್ರಾರಂಭದಲ್ಲೇ ಮುಕ್ತಾಯ ಮಾಡಿಬಿಟ್ರು, ಅದು ನಮಗೆ ತುಂಬ ದುಃಖದ ಸಂಗತಿ ಆಗಿದೆ. ಹೌದು ಸರ್, ಹೌದು. ಯಾಕೆಂದರೆ ಇವಾಗ ಅವರು ಇದಿಲ್ಲ ಅಂದಿದ್ರೆ ಅವರೇ ನಿಂತಿಲ್ಲಿ ನಿಮಗೆ ಚುನಾವಣೆ ಬೇಕು ಅಂತ ಬಯಸಿದ್ದೀರಾ, ಚುನಾವಣೆನೆ ಮಾಡ್ತೀವಿ ಅಂತೇಳಿ ಮಾಡಿಸ್ಬೋದಾಗಿತ್ತು. ಯಾಕೆ ಚುನಾವಣೆ ಮಾಡಿದ್ರೆ ಎಲ್ಲಿ ಸೋಲ್ತೀವೋ ಅನ್ನೋ ಭಯ ಆದ ಮೇಲೆ ಅವರು ಅವ್ರದ್ದೇ ಆದಂಥ ಒಂದು ಪಟ್ಟಿ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಅನಿಸುತ್ತೆ. ಬಂದರು, ಲೇಟಾಗಿ ಬಂದರು, ಅವ್ರ ಹೆಸರು ಯಾರು ಅಂತ ನಮಗೆ ಗೊತ್ತಾಗಿಲ್ಲ. ಲಾಯರ್ ಡ್ರೆಸ್ ಹಾಕೊಂಬಂದರು, ಅವರು ದೂರವಾಣಿ ಕರೆ ಯಾವುದೋ ಬಂತು, ಫೋನ್ ಇಟ್ಕೊಂಡು ಮಾತಾಡ್ಕೊಂಡು ಓಡ್ಬಿಟ್ರು. ನಾವಿಲ್ಲಿ ಕಾಯ್ತಾನೆ ಇದ್ದೀವಿ, ಅವ್ರು ಇನ್ನೂ ಬರಲಿಲ್ಲ ಸರ್. ಬೆಳಗ್ಗೆ ಎಲ್ಲ ನೋಟಿಫಿಕೇಶನ್ ಆಗಿದ ಪ್ರಕಾರ ಎಲ್ಲ ನಾವು ನೌಕರೆಲ್ಲ ಸೇರಿದ್ವಿ ಸಭೆಗೆಲ್ಲ. ಸೇರಿದ ತಕ್ಷಣ ಸುಮಾರು 100-150 ಜನ ಆಯಿತು. ಈ ಸೊಸೈಟಿ ಇದು ಈ ಸಂಘದ ಬಿಲ್ಡಿಂಗು ಇವತ್ತಿಗೆ ಇಷ್ಟು ಜನ ಸೇರಿಲ್ಲ, ಆದ್ರೂ ಇವತ್ತು ಇಷ್ಟು ಜನ ಸೇರಿದಕ್ಕೆ ನಮಗೆ ಆಶ್ಚರ್ಯ ಆಯಿತು. ಪ್ರಾರಂಭ ಹಂತದಲ್ಲೇ ಇದು ಏನು ಚುನಾವಣೆ ಪ್ರಕ್ರಿಯೆ ಮಾಡಬೇಕಾಗಿದ್ದು, ಇದರಲ್ಲಿ ಅವರು ನಾವು ಅಂತ ಪಟ್ಟಿನೇ ಆಯ್ಕೆ ಮಾಡ್ಕೊಂಡಿರೋ ಪಟ್ಟಿನೇ ಘೋಷಣೆ ಮಾಡೋಕ್ಕೆ ನೋಡಿದ್ರು. ಆಗ ನಮ್ಮ ನೌಕರರೆಲ್ಲ ನಾವೆಲ್ಲ ಕೆಲವರು, ಇಲ್ಲ ಸರ್ ನೀವು ಆಯ್ಕೆ ಮಾಡ್ಕೊಂಡು ಪಟ್ಟಿ ಹೇಳ್ತಾ ಇದ್ದೀರಾ, ಚುನಾವಣೆಗೆ ನಾವು ಸ್ಪರ್ಧಿಸಬೇಕು ಅಂತಿದ್ದೀವಿ, ಅದಕ್ಕೆ ದಾರಿ ಮಾಡಿಕೊಡಿ ಅಂತ ಕೇಳಿದಾಗ ಇಲ್ಲ ಸಭೆ ಮುಕ್ತಾಯ ಆಯಿತು ಅಂತ ಹೇಳ್ಬಿಟ್ಟು ಹೊರಟುಬಿಟ್ರು. ಚುನಾವಣಾ ಆಫೀಸರ್ ಬಂದರು, ಆಮೇಲೆ ಅವ್ರನ್ನ ನಾವು ಮಾತಾಡ್ತಾ ಇದ್ದಂಗೆ ಅವ್ರಿಗೂ ಫೋನ್ ಬಂದು ಕರೆಸ್ಕೊಂಡು ಅವರು ಹೊರಟುಬಿಟ್ರು. ಒಬ್ಬರ ಹೆಸರು ಮಾತ್ರ ಹೇಳಿದ್ರು, ವೆಂಕಟೇಶ್ ಅಂತ ಹೇಳ್ಬಿಟ್ಟು ಒಬ್ರು ಹೇಳಿದ್ರು. ಮಿಕ್ಕ ಹೆಸರು ನಾವು ಹೇಳೋಷ್ಟೊಳಗಾಗಿ ಅವರು ನಾವು ಚುನಾವಣೆ ಬೇಕು ಅಂತ ಅಂದಿದ ತಕ್ಷಣ ಅವರು ಹೊರಟುಬಿಟ್ರು. ಅದೇ ಗೊತ್ತಾಗ್ತಾ ಇಲ್ಲ ಸರ್, ಚುನಾವಣೆ ಬೇಕು ಅಂತ ಹೇಳಿದಕ್ಕೆ ಅವ್ರು ಚುನಾವಣೆ ಇಲ್ಲದಂಗೆ ಅವ್ರ ಪಟ್ಟಿನೇ ಆಯ್ಕೆ ಮಾಡ್ಕೋಬೇಕು ಅಂತ ಬಂದರು, ಅದಕ್ಕೆ ನಾವು ಒಪ್ಪಲಿಲ್ಲ.
ಅದಕ್ಕೆ ಅವರು ಓಡ್ಬಿಟ್ರು. ಅವ್ರ ಉದ್ದೇಶ ಇತ್ತು ಇನಾಮ್ನೆಸ್ ಆಗಕ್ಕೆ, ನಮ್ಮ ನೌಕರರೆಲ್ಲನೂ ಬೇಡ ಇನಾಮ್ನೆಸ್ ಬೇಡ, ಎಲೆಕ್ಷನ್ ಆಗಬೇಕು ಅಂತ ನಮಗೆ ನಿನ್ನೆಯಿಂದ ದೂರವಾಣಿ ಕರೆಗಳಲ್ಲಿ ಹೇಳಿದ್ರು. ಇಲ್ಲ ನಾವು ಎಲೆಕ್ಷನ್ನೇ ಫೇಸ್ ಮಾಡೋಣ ಅಂತ ಇದ್ದೀವಿ ಅಂತಂದರು. ಹಂಗಾಗಿ ಅವ್ರು ಎಲೆಕ್ಷನ್ ಮಾಡೋಕ್ಕೆ ದಾರಿ ಮಾಡ್ಕೊಳ್ತಾರೆ. ಟೋಟಲ್ 360 ಚಿಲ್ಲರೆ ಇದೆ ಸರ್.